ಎಲ್ಲಾ ವೇಳೆ ಸೊ ನಾವಿವತ್ತು ರಿಯಾಕ್ಷನ್ ಕೊಡ್ತಾ ಇದ್ದೀವಿ ಒಂದು ಡಿ ಗಡಿಗರಿ ಅನ್ಬಿಟ್ಟು ಯಾವ್ದೋ ಒಂದು ಸಾಂಗ್ ಬಂದಿದೆ, ವಿಚಿತ್ರ ಆಗೈತೆ. ಅದು ಕರ್ನಾಟಕ ಕರ್ನಾಟಕ ದಮನಕ ಅನ್ಬಿಟ್ಟು ಒಂದು ಮೂವಿ ಬರ್ತಿದೆ ನಮ್ಮ ಪ್ರಭುದೇವ ಅವ್ರದ್ದು ಅಂಡ್ ಲೈಕ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು. ಇವ್ರದ್ದು ಒಂದು ಸಾಂಗ್ ನಾನು ಆಲ್ರೆಡಿ ಒಂದು ಲಾಸ್ಟ್ ವೀಕ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದೆ. ಅದ್ರ ಹೆಸರು ಕರ್ನಾಟಕ ದಮನಕ ಲೈಕ್ ಕರ್ನಾಟಕ ದಮನಕ ಅಂತಾನೆ ಇತ್ತು. ಸೊ ಇವಾಗ ಅದೇ ಮೂವಿಯಿಂದ ಇನ್ನೊಂದು ಸಾಂಗ್ ರಿಲೀಸ್ ಮಾಡಿದ್ರು, ಸೊ ಅದಕ್ಕೂ ರಿಯಾಕ್ಷನ್ ಕೊಡಬೇಡ. ಸೊ ತ್ರೀ ಟು ಒನ್ ಸ್ಟಾರ್ಟ್. ಡಿಗರಿ ಡಿಗಡಿಗರಿ 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 ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ ಆರ್ತಿ ಸಾಂಗು ಸಿಂಗು ಸಿಂಗು ಸಾಂಗು ಸಿಂಗು ರೀ ಶೇಕ್ಯ ಬಾಡಿ ರೀತಿ ರಂಗು ರಂಗು ಲಂಗ ಲುಂಗಿ ಗುಂಗುರಿ ಬೇಕು 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 ಜೋಡಿರಿ ಅಬ್ಬು ಡಬ್ಬು ಠಮರುಗ ಹಾಟು ಬೀಟು ಢಗ ಢಗ ಚಲ್ಲು ಗಲ್ ಚಲ್ಲು ಚಲ್ ಫುಲ್ ಧೋಳ್ ಕಿಚ್ಕಿ ಡಿಮಿ ಡಿಜೆ ಮಿಕ್ಸ್ ಡಂಕು ಡಮರ್ ಸೌಂಡ್ ಬಾಕ್ಸ್ ಡಿಗ್ರಿ 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 ಡಿಗ ಡಿಗರಿ ಡಿಗ ಡಿಗರಿ ಡಿಗ ಡಿಗರಿ ಡಿಗ ಡಿಗರಿ ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ ಹೋಗ್ಲಿ ಸೀರೆ ಸೆರಗೊಂದ ಹೆಂಗಾನ ಹಿಡ್ಕೋ ಬೇಗ ಯಾರೋ ಸಿಗ್ಬೋದು ಸಿಗದೆ ಇರ್ಬೋದು ಎರಡನ್ನು ಈಸಿ ತಗ ಯಾರು ಸಿಕ್ಕದಾಗ 3 ಗಂಟಾಕು ಶುರುವಾಗ್ಲಿ ಡಿಗ್ರಿ ಡಿಗ ಸಖಿಯರೇ ಸ್ತ್ರೀಯರೇ ಸೊಂಟವನ್ನು ಠುಮ್ಕು ಠುಮ್ಕು ಠುಮ್ಕಿಸಿ ರಸಿಕರ ನೋಡಿ ಬೆಳಗಿಸಿ ಜಟಕ ಬಂಡಿ ಜೀವನ ಲಡಕಿ ಬಂದ್ರೆ ಪಾವನ ಬಂದು ಸಿಕ್ಸಿ ನಿಂತ್ಕಳಿ ಸ್ವಲ್ಪ ನಮ್ಗೆ ಅಂಕಳಿ ಇಲ್ಲ ನಮ್ಗೆ ಯಾರು ಎಕ್ಸು ಅದಕ್ಕೆ ನೀವು ನಮ್ಗೆ ಫಿಕ್ಸು ಡಿಗ್ರಿ 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 ಡಿಗರಿ ಡಿಗ ಡಿಗರಿ ಡಿಗ ಡಿಗರಿ ಡಿಗ ಡಿಗರಿ ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ ಪಾಡಿ ಸಾಂಗು ಸಿಂಗು ಸಿಂಗು ಸಾಂಗು ಸಿಂಗುರಿ ಶೇಕೆ ಬಾಡಿ ರೇ ಪ್ರೀತಿ ರಂಗು ರಂಗು ಲಂಗ ಲುಂಗಿ ಗುಂಗುರಿ ಬೇಕೆ ಬೇಕು ಬೇಕು ಜೋಡಿರಿ ಲವ್ ಡವ್ ಡಮರುಗ ಹಾರ್ಟ್ ಬೀಟು ಢಗ ಢಗ ಸೌಂಡ್ ಬಾಕ್ಸ್ ಡಿಗ್ರಿ 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 ಏ ಕ್ರೇಜಿ ಕ್ರೇಜಿ ಮ್ಯೂಸಿಕ್ ಪ್ರೊಡಕ್ಷನ್ ಬ್ರೋ, ಮ್ಯೂಸಿಕ್ ಪ್ರೊಡಕ್ಷನ್ ಮಸ್ತ್ ಅನ್ಸ್ ನನಗೆ. ಆ್ಯಂಡ್ ಸಾಂಗ್ ಕಂಪೋಸಿಷನ್ ಸಹ ಮಸ್ತ್ ಐತೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಉಪೇಂದ್ರ ಅವ್ರು ಈ ಸಾಂಗ್ ಅಲ್ಲಿ ಆಡ್ತಿದ್ದಾರೆ ಅಂದ್ಬಿಟ್ಟು, ನಾನು ನಿಜವಾಗ್ಲೂ ನನಗೆ ಗೊತ್ತೂ ಇದ್ದಿಲ್ಲ. ಆ್ಯಂಡ್ ಉಪೇಂದ್ರ ಜೊತೆ ಇನ್ನೊಬ್ರು ಯಾರು ಆಡಿದಾರೆ ನನಗೆ ಗೊತ್ತಿಲ್ಲ, ಅದು ಯಾರು ಅಂತ ಫಸ್ಟ್ ನೋಡ್ಕೊಂಬೇಡ.
ಸಂಗ್ ಬೈ ರಿಯಲ್ ಸ್ಟಾರ್ ರಾಜೇಶ್ ಕೃಷ್ಣನ್ ಗೊತ್ತಿಲ್ಲ, ಐ ಡೋಂಟ್ ನೋ ಲೈಕ್ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಯಾ ಒಬ್ರು ಮಸ್ತ್ ಆಡಿದ್ದಾರೆ. ಅಂಡ್ ಅವ್ರ ಸಾಂಗ್ ಒಂದು ಲೈಕ್ ಅವ್ರ ವಾಯ್ಸ್ ಒಂದು ಪ್ಲೇಯರ್ ಲೈಕ್ ಎಸ್ ಪಿ ಬಾಲಸುಬ್ರಹ್ಮಣ್ಯನ್ ವಾಯ್ಸ್ ಐತಲ್ಲ, ಒಂದ್ ಸ್ವಲ್ಪ ಬೇಸ್ ವಾಯ್ಸ್, ಬಟ್ ಒಂದ್ ಸ್ವಲ್ಪ ಹಳೆ ಟೈಪ್ ವಾಯ್ಸ್ ಇರುತ್ತಲ್ಲ, ಸೊ ಆ ಟೈಪ್ ಚೆನ್ನಾಗಿತ್ತು ಅವ್ರ ವಾಯ್ಸು. ಅಂಡ್ ನಮ್ಮ ಉಪೇಂದ್ರ ಅವ್ರು ಆಡ್ತಾ ಇದ್ದಾರೆ, ನಾನು ಕ್ರೇಜಿ ಆಗೋದ ಉಪೇಂದ್ರ ಅವ್ರು, ಓ ಉಪೇಂದ್ರ ಅವ್ರು ಬರ್ತಾರೆ ಆಡ್ತಾವ್ರೆ ಅನ್ಬಿಟ್ಟು, ಬಟ್ ಯಾ ಸಗಲಾಗಿತ್ತು, ನನಗಂತೂ ಮಸ್ತ್ ಇಷ್ಟ ಆಯ್ತು. ಆ್ಯಂಡ್ ನಾನು ಒಂದು ಖುಷಿ ಆಗೋದು, ಪ್ರಭುತಿ ಅವ್ರನ್ನ ಅವ್ರು ಲೈಕ್ ಆ ಓಲ್ಡ್ ಸ್ಟೈಲಲ್ಲಿ ಅವರು ಲೈಕ್ ತಿಕ್ಕ ತಿಕ್ಕಲಾಗಿ ಡ್ಯಾನ್ಸ್ ಆಡ್ತಾರೆ ನೋಡೋ, ಆ ರೇಂಜ್ದು ಲೈಕ್ ಇದ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ನೋಡಿದೆ ಅನ್ನೋ, ಲೈಕ್ ನನಗಂತೂ ಮಸ್ತ್ ಇಷ್ಟ ಆಗೋಯ್ತು. ಆ್ಯಂಡ್ ಬ್ರೋ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಶಿವಣ್ಣ ಅವರು ಲೈಕ್ ಕ್ರೇಜಿ ಡ್ಯಾನ್ಸ್ ಆಡೋರು ಇದರಲ್ಲಿ. ಅದು ಲೈಕ್ ಒಂದು ಇರುತ್ತಲ್ಲ ಪ್ರಭುದೇವ್ ಅವ್ರ ಜೊತೆ ಲೈಕ್ ಎನರ್ಜಿನ ಮ್ಯಾಚ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಅವ್ರ ಜೊತೆ ಡ್ಯಾನ್ಸ್ ಆಡೋದಾಗಿರ್ಬೋದು, ಅದೊಂಥರ ಆ ಕ್ರೇಜಿನೇಸ್ ಇರುತ್ತೆ. ಆ್ಯಂಡ್ ಶಿವಣ್ಣ ಅವ್ರದ್ದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ್ಯಂಡ್ ಅದನ್ನ ಅವರು ಡ್ಯಾನ್ಸಲ್ಲಿ ಸಹ ತೋರಿಸ್ತಾರೆ ಅಂದರೆ ಬ್ರೋ ನೆಕ್ಸ್ಟ್ ಲೆವೆಲ್, ನನಗಂತೂ ಮಸ್ತ್ ಆಗೋಯ್ತು. ಆ್ಯಂಡ್ ಯೋಗರಾಜ್ ಭಟ್ ಅವರು ಮಸ್ತ್ ಬರ್ತಾರೆ, ಯೋಗರಾಜ್ ಭಟ್ ಅವರೆಲ್ಲ ಬರೆದಿರೋದು ಯಾಕೆ ಲಿರಿಕ್ಸ್ನ ಗುರುವೇ ಲಿರಿಕ್ಸ್ ಯಾರು ಬರೆದಿರೋದು, ಯಾರಪ್ಪ ಯಾರಪ್ಪ, ಹಾಂ ಅವ್ರದೇ ಆಯ್ತಾ ಕ್ರೇಜಿ ಲಿರಿಕ್ಸ್ ಬರೋವು, ಸೊ ಮಸ್ತ್ ಬರ್ತಾರೆ ಯೋಗರಾಜ್ ಭಟ್, ಏನು ಲಿರಿಕ್ಸ್ ಬರ್ತಾರೆ ಗುರು ಮಸ್ತ್ ಅಂದ್ರೆ ನನಗಂತೂ ಮಸ್ತ್ ಇಷ್ಟ ಆಗೋಯ್ತು. ಆ್ಯಂಡ್ ಮ್ಯೂಸಿಕ್ ಪ್ರೊಡಕ್ಷನ್ ಸಹ ಡೆಡ್ಲಿ ಐತೆ, ಮ್ಯೂಸಿಕ್ ಪ್ರೊಡಕ್ಷನ್ ನನಗಂತೂ ಮಸ್ತ್ ಇಷ್ಟ ಆಗೋಯ್ತು ಮ್ಯೂಸಿಕ್ ಪ್ರೊಡಕ್ಷನ್. ಯಾಕಂದ್ರೆ ಮೂವಿ ಮಸ್ತ್ ನಿಜವಾಗ್ಲೂ ಲೈಕ್ ಮ್ಯೂಸಿಕ್ ಮಾತ್ರ ಮಸ್ತ್ ಐತೆ, ಒಂದು ಸ್ವಲ್ಪ ಮಸ್ತ್ ಮಜಾ ಬರ್ ಡೆಕ್ ನಕರ 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 ಮಸ್ತ್ ಡ್ಯಾನ್ಸ್ ಆಡ್ಬೋದು, ಹಂಗೈತೆ ಮ್ಯೂಸಿಕ್ಕು. ಆ್ಯಂಡ್ ನನಗಂತೂ ಮಸ್ತ್ ಇಷ್ಟ ಆಗೋಯ್ತು ಸರಿನಾ. ಆ್ಯಂಡ್ ಈ ಸಾಂಗ್ ಪಕ್ಕ ಲೈಕ್ ಸ್ಪೀಕರ್ಲಿ ಇಟ್ಟು ಯಾವಾಗಂದ್ರೆ ತಲೆ ಕೆಟ್ಟಾಗೆಲ್ಲ ಕೇಳಿಸ್ಕೊಳ್ತಾರೆ, ಏನಾಗುತ್ತೆ ಬ್ರೋ ಕ್ರೇಜಿ ಆಗೈತೆ ನಿಂತವ್ರು. ಆ್ಯಂಡ್ ಕ್ರೇಜಿ ಸ್ಟಫ್ಸ್ನ ನಾವು ಯಾವಾಗೂ ಲೈಕ್ ಮಾಡ್ತೀವಿ, ಸೊ ನೀವು ಸಹ ಈ ವಿಡಿಯೋನ ಲೈಕ್ ಮಾಡಿ, ಯಾಕಂದ್ರೆ ನಾನು ಕ್ರೇಜಿನೇ ನೀವು ಕ್ರೇಜಿನೇ, ಸೊ ಕ್ರೇಜಿ ಕ್ರೇಜಿ ಫ್ಯಾನ್ ಆಲ್ವೇಸ್ ಕ್ರೇಜಿನೇ. ಸೊ ಹೌದು ಇದು ಹೌದು ಕ್ರೇಜಿ ಸ್ಟಾರ್ ಅಂತ ಯಾರನ್ನ ಕರೀತಾರೆ, ಉಪೇಂದ್ರನ ಕರೀತಾರೆ ಕ್ರೇಜಿ ಸ್ಟಾರ್ ಅಂದ್ಬಿಟ್ಟು, ಯಾರನ್ನ ಕರೀತಾರೆ ಕೆಳಗಡೆ ಕಮೆಂಟ್ ಮಾಡಿಬಿಟ್ರಿ. ಆ್ಯಂಡ್ ನಿಮಗೆ ಥೂ ಅಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ರಿ, ಶೇರ್ ಮಾಡಿಬಿಟ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿಬಿಡ್ರಿ, ಅದು ಇದ್ರ ಜೊತೆ ಕ್ರೇಜಿ ಸ್ಟಾರ್ ಯಾರು ಅನ್ನೋದ್ರ ಜೊತೆ. ಸೊ ಮತ್ತೆ ಸಿಗೋಣ ಇನ್ನೊಂದು ಸಾವಿರಲ್ಲಿ, ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಅಂಡ್ ಬೈ. ಸಾಂಗ್ ಅದ ಮಸ್ತ್.